ಫಸ್ಟ್ ಟೈಮ್ ವಿಡಿಯೋ ಮ್ಯಾಚಿಂಗ್ ಸ್ಟಾರ್ಟ್ ಆಗಿದ್ರ ಬಗ್ಗೆ ಗೊತ್ತಾಗಿದ್ದು ನನಗೆ. ನಮ್ಮ ಊರಾಗ ಒಬ್ಬ ಸ್ಟೇಟಸ್ ಇಟ್ಕೊಂಡಮ್ಮ ಅಣ್ಣ ರಿಲೇಷನ್ದಾಗ, ಅಲ್ಲಿ ಸ್ಟೇಟಸ್ ನೋಡಿದ್ನಿ, ಆಮೇಲೆ ಅದರ ನಂಬರ್ ಇತ್ತು, ಫೋನ್ ಹಚ್ಚಿದ್ದೆ. ನಾನು ಹಿಂಗೆ ವಿಡಿಯೋ ಆಗ್ಬೇಕಂತ ಆಸೆ ಇತ್ತು, ಮತ್ತು ಕೋಚಿಂಗ್ ತೊಗೋಬೇಕಾಗಿದ್ದೇನೆ ರೀ, ಎಷ್ಟು ದಿನ ಹೇಳ್ತೀರಿ ಎಲ್ಲ ಕೇಳಿದೆ. ಆಮೇಲೆ ಮೇಡಮ್ ಫೋನಿಂದ ಮಾತಾಡಿದ್ರು, ನಾವು ನಿಮ್ಮ ಊರ ಕಡೆ ಇದ್ದೆವು, ಮತ್ತು ಬರೀ ಚಲೋತ್ತಾಗಿ ಎಲ್ಲ ನಿಮಗೆ ಇದು ಮಾಡ್ಕೊಡ್ತೇವೆ ಅಂದ್ರಿ. ಅಂತ ಇಲ್ಲಿ ಪಿ ಜಿ ವ್ಯವಸ್ಥೆ ಆದ್ವಿ ಎಲ್ಲ ಮೇಡಮ್ಗಳು ಎಲ್ಲ ಮುಂಚೆ ಮಾಡಿದ್ರಿ. ಇಲ್ಲಿ ಬಂದ ಬಳಕ ಹೆಂಗಿರುತ್ತೆ ಕ್ಲಾಸ್, ಫಸ್ಟ್ ಟೈಮ್ ಕೋಚಿಂಗ್ ಸೆಂಟ್ರ ಹೆಂಗೋ ಏನೋ ಅಂತೇಳಿ ಭಯದಿಂದ ಬಂದಿದ್ದೆವು. ಆಮೇಲೆ ಸರ್ ಕ್ಲಾಸ್ ತಗೋ ಅಂತ ಇಟ್ಟು ಖುಷಿ ಆಯಿತು. ಅವ್ರು ಪ್ರತಿಯೊಂದು ಹೇಳೋ ಸ್ಟೈಲ, ಅವ್ರ ಆ್ಯಟಿಟ್ಯೂಡ್ ಭಾಳ ಇಷ್ಟ ಆಯಿತು. ಅಂದ್ರೆ ಅವ್ರು ಕ್ಲಾಸ್ ಹೇಳೋದು ಹೆಂಗಂದ್ರೆ, ನೀವು ಇಲ್ಲಿ ನಾ ಹೇಳಕತ್ತೇನೆ ಅಂದ್ರೆ ಇಲ್ಲೇ ಕುಂಡ್ರಿ ಬ್ಯಾಡ್ರಿ, ನೀವು ನಿಮ್ಮ ಗ್ರಾಮ ಪಂಚಾಯತಿ ಮುಂದೆನ್ರಿ, ಅಲ್ಲಿ ಹೋಗಿ ಕಲ್ಪನೆ ಮಾಡ್ಕೊಂಡ್ರೆ ನಿಮ್ಗೆ ಎಲ್ಲ ಬೇರೆ ಅರ್ಥ ಆಗ್ತದೆ ಅಂತ ಹೇಳಿದ್ರು. ಆಮೇಲೆ ನಮ್ಮೂರ ಮೆಂಬರ್ ಯಾರ್ದಾರ ಗೊತ್ತಿಲ್ಲಾಗಿತ್ತು ನಮಗೆ, ಅದ್ರ ಬಗ್ಗೆ ಎಲ್ಲ ನ್ಯೂಸ್ ಕೊಟ್ರು. ಆಮೇಲೆ ನಮ್ಮಲ್ಲಿ ಈ ರೀತಿ ಭ್ರಷ್ಟಾಚಾರ ಅಂದ್ರೆ ನಮ್ಮ ಕಡೆ ಮೆಂಬರ್ ಎಲ್ಲ ರೊಕ್ಕ ತಿನ್ನೋರು ಇರ್ತಾರೆ, ಅದಕ್ಕೆಲ್ಲ ನೀವು ಮೊದಲು ಆಕ್ಟ್ ತಿಳ್ಕೊಂಡ್ರೆ ಅಂದ್ರೆ ಅವ್ರ ವಿರುದ್ಧ ನೀವು ಹೆಂಗೆ ಏನ್ ಮಾಡ್ಬೇಕೆಲ್ಲ ಗೊತ್ತಾಗ್ತೈತಿ. ಅದಕ್ಕೆ ಆಕ್ಟ್ ಫಸ್ಟ್ ಅರ್ಥ ಮಾಡ್ಕೊರಿ, ಆಕ್ಟ್ ಅರ್ಥ ಮಾಡ್ಕೊಂಡ್ರೆ ರಿಯಲ್ ಆಗ್ತದೆ, ನೀವು ಹೆಂಗೆ ಮುಂದುವರ್ತೀರಿ ಅದರಿಂದ ತಿಳಿತೈತೆ ಅಂತ ಹೇಳಿದ್ರು. ಆಮೇಲೆ ಸರ್ ಈಗ ಭೀ ಹೇಳ್ತಾರೆ, ಆಕ್ಟ್ ಅರ್ಥ ಮಾಡ್ಕೊಂಡ್ರು ಭೀ ನೀವು ರಿಯಲ್ ಲೈಫ್ ಆ ರೀತಿ ಇರೋದಿಲ್ಲ, ನೀವು ಭ್ರಷ್ಟಾಚಾರ ಮಾಡ್ಬೇಡಿ ಅಂತ ಹೇಳಿದ್ರು. ಆಮೇಲೆ ನಾವು ಡಿಗ್ರಿ ಮುಗಿಸಿದ್ರೆ ಬೆಸ್ಟ್ ಲೆಕ್ಚರ್ ಅಂದ್ರೆ ನಂಗೆ ಬಿಟ್ಟರ್ ಸರ, ಯಾಕಂದ್ರೆ ಅವ್ರಿಂದ ಮೋಟಿವೇಶನ್ ಆದಷ್ಟು ನಾ ಯಾರಿಗೂ. ಆಮೇಲೆ ಬಿಟ್ಟರ್ ಸರ್ ಎಷ್ಟು ಫ್ರೆಂಡ್ ಥರ ಟ್ರೀಟ್ ಮಾಡ್ತಾರೆ ಅಂದ್ರೆ ಎಲ್ಲ ಮಾಡ್ಕೊಂಡ್ರು ಎಷ್ಟು ಚಂದ ತಂಗಿ ತಂಗಿ ಅಂತ ಮಾತಾಡ್ಸ್ತಾರೆ, ಅದೆಲ್ಲ ಇಟ್ಕೊಂಡು ತುಂಬ ಇಷ್ಟ. ಪ್ರತಿಯೊಂದು ಎಲ್ಲ ನೆನಪಿಡತೈತಿ ನಮ್ಮ ಎಲ್ಲರ ಕಾಣಿಕೆ ಅಂದ್ರೆ ಅವ್ರಿಗೆ ನಾವು ಕೊಡೋದು.